ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಅರಳ್ಯ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ನೀವು ಏಯ್ಟ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ನಾವು ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ನ ತೊಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕು ಈಗ ನೀಡಲ್ ಮೇಲೆ ಎರಡು ಸಲ ದಾರನ ತಗೋಬೇಕು ತ್ರಿಬಲ್ ಕ್ರೋಶ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಸಲ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಅಲ್ಲಿ ತಗೊಂಡಿರ್ತೀವಲ್ವಾ ಫಸ್ಟ್ ಒಂದು ತ್ರಿಬಲ್ ಕ್ರೋಶ ಅದ್ರ ಪಕ್ಕನೇ ಒಂದು ತ್ರಿಬಲ್ ಕ್ರೋಶ ನೋಡಿ ಈ ರೀತಿ ಇದೇ ತರ ನಾವು ತ್ರಿಬಲ್ ಪಕ್ಕ ಪಕ್ಕದಲ್ಲೇ ತಗೋಬೇಕು ಅಲ್ಲಿ ಗ್ಯಾಪ್ ಕೊಡಬಾರ್ದು ಹಾಗೆ ಒಂದರ ಮೇಲೆ ಒಂದು ನಾವು ಮಾಡ್ಕೋಬಾರ್ದು ಪಕ್ಕದಲ್ಲೇ ತಗೋಬೇಕಾಗುತ್ತೆ ನೋಡಿ ಈ ರೀತಿ ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ನೀಡನ್ನ ಪಾಸ್ ಮಾಡಿಕೊಂಡು ಎರಡು ಲೂಪಿಂದ ಸಲ ಮತ್ತೆರಡು ಲೂಪಿಂದ ಸಲ ಮತ್ತೆರಡು ಲೂಪಿಂದ ಒಂದು ಸಲ ಇಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇದೇ ತರ ನಾವು ಹತ್ತು ಇಲ್ಲ ಅಂದ್ರೆ ಹನ್ನೆರಡು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಹನ್ನೆರಡು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡೆ ನೀವು ಬೇಕು ಅಂದ್ರೆ ಹತ್ತು ತ್ರಿಬಲ್ ಕ್ರೋಶ ಕೂಡ ಮಾಡ್ಕೋಬಹುದು ಈಗ ಅದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈಗ ನಾನು ಆರು ಚೈನ್ ತಗೊಳ್ತಾ ಇದ್ದೀನಿ ಅಂದ್ರೆ ಹನ್ನೆರಡು ತ್ರಿ ತ್ರಿಬಲ್ ಕ್ರೋಶ ತಗೊಂಡಿದ್ದಲ್ವ ಅದರ ಆಫ್ ಮಾಡ್ಕೋಬೇಕು ಹಾಗಾಗಿ ಆರು ಚೈನ್ನ ತಗೊಂಡೆ ಇದನ್ನು ಕರೆಕ್ಟಾಗಿ ನೋಡಿ ಸೆಂಟರ್ ಗ್ಯಾಪಿಗೆ ಬರುತ್ತೆ ಅದು ಆರು ಚೈನ ತಗೊಂಡಾಗ ಸೆಂಟರ್ ಗ್ಯಾಪಿಗೆ ಬರುತ್ತೆ ನೀವೇನಾದರೂ ಹತ್ತು ತ್ರಿಬಲ್ ಕ್ರೋಶ ತೊಗೊಂಡಿದ್ರೆ ಐದು ಚೈನ್ನ ತಗೋಬೇಕು ಈ ಥರ ಲಾಕ್ ಮಾಡಿ ಆದಮೇಲೆ ಚೈನ್ನ ಈಗ ಎರಡು ಚೈನ್ಗಳನ್ನು ತಗೋಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ಆರು ಚೈನ್ನ ತಗೊಂಡಿರ್ತೀವಲ್ವಾ ಅದಕ್ಕೇನೆ ಡಬಲ್ ಕ್ರೋಶನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡು ಚೈನ್ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ ನ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸ್ ಇದು ಸ್ಮಾಲ್ ಸೈಜು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನೂ ಸೇರಿಸಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಮೂರು ಚೈನ್ ಬರುತ್ತೆ ಒನ್ ಟೂ ತ್ರೀ ಲಾಕ್ ಅಂದ್ರೆ ಅಲ್ಲೂ ಒಂದು ಚೈನ್ ಟೋಟಲ್ ಆಗಿ ನಾಲ್ಕು ಚೈನ್ ಆಯಿತು ಈಗ ಅಲ್ಲಿ ಎರಡು ಡಬಲ್ ಕ್ರೋಶ ಏನಿದೆ ಅದರ ಮಧ್ಯ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇಲ್ಲ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡನೇ ಡಬಲ್ ಕ್ರೋಶಕ್ಕೆ ಥ್ರೆಡ್ನ ಎಳ್ಕೊಂಡು ಈಗ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಒಂದು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮೂರು ಚೈನ್ ತಗೋಬೇಕು ಇಲ್ಲಾಂದ್ರೆ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನಾಲ್ಕು ಚೈನ್ ತಗೊಂಡ್ರು ಆಗುತ್ತೆ ಈಗ ಎರಡು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಂದ್ರೆ ಪಿಕೌಟ್ ಡಿಸೈನ್ ಮಾಡ್ಕೊಳ್ಳೋದು ಒಂದು ಡಬಲ್ ಕೋಶ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ ಇನ್ಸರ್ಟ್ ಮಾಡಿ ಪಿಕೌಟ್ ಡಿಸೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಇಲ್ಲಿ ಎರಡನೇ ಡಬಲ್ ಕ್ರೋಶ ಮೇಲೆ ನಾವು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಪ್ರತಿ ಡಬಲ್ ಕ್ರೋಶಕ್ಕೂ ಬೀಡ್ಸ್ ಇನ್ಸರ್ಟ್ ಮಾಡೋದಲ್ಲ ಒಂದು ಡಬಲ್ ಕ್ರೋಶ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲಾದ್ರೂ ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಮೂರು ಚೈನ್ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ನಾವು ಒಂದು ಐದು ಬೀಡ್ಸ್ಗಳು ಬರೋ ಥರ ಮಾಡ್ಕೋಬೇಕು ನೋಡಿ ಈ ತರ ಆರು ಬೀಡ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಡಿಸೈನು ತುಂಬಾ ಜಾಸ್ತಿ ಆಯ್ತು ಅನ್ಸ್ಬಿಡತ್ತೆ ಐದು ಬೀಡ್ಸ್ಗಳು ಸಾಕಾಗುತ್ತೆ ನೀವು ಹತ್ತು ಡಬಲ್ ಕ್ರೋಶ ತಗೊಂಡ್ರೂ ಅಷ್ಟೇ ಹನ್ನೆರಡು ಡಬಲ್ ಕ್ರೋಶ ತಗೊಂಡ್ರು ಅಷ್ಟೇ ಬರೀ ಐದು ಬಿಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಳ್ಳಿ ಸಾಕು ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ಲಾಕ್ ಮಾಡಿ ಆದಮೇಲೆ ಈಗ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಇದನ್ನು ಕರೆಕ್ಟಾಗಿ ಅದಿಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಡಿಸೈನು ಸಿಂಗಲ್ ಸ್ಟೆಪ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ನೆಕ್ಸ್ಟ್ ಆರ್ಚ್ ನ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲೂ ಕೂಡ ನಾನು ಹನ್ನೆರಡು ಡಬಲ್ ಕ್ರೋಶನ ತಗೊಂಡಿದ್ದು ಹಾಗಾಗಿ ಇಲ್ಲಿ ನಾನು ಐದು ಬಿಡ್ಸ್ ಇನ್ಸರ್ಟ್ ಮಾಡಿದ್ದೀನಿ ನೀವು ಹತ್ತು ಡಬಲ್ ಕ್ರೋಶ ತಗೊಂಡರೂ ಕೂಡ ಐದು ಬಿಡ್ಸ್ ಇನ್ಸರ್ಟ್ ಮಾಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ ನಾಲ್ಕು ಚೈನ ತೊಗೊಳ್ತಾ ಇದ್ದೀನಿ ಇದನ್ನು ಕೂಡ ಕರೆಕ್ಟಾಗಿ ಲಾಕ್ ಮಾಡಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಕುಚ್ ಬೇಡ ಅಂದರೆ ಇದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲ ಅಂದ್ರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಕು ಅಂದ್ರೆ ಸ್ವಲ್ಪ ಉದ್ದ ಕಟ್ಕೋಬೇಕಾಗುತ್ತೆ ಕುಚ್ಚು ಅಂದರೆ ಕುಚ್ಚಿನ ಮಧ್ಯೆ ಒಂದು ಬೀಡ್ಸ್ನ ಇಟ್ಟು ನಾವು ಕುಚ್ ಕಟ್ತೀವಲ್ವಾ ಆ ಥರ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನಿಗೆ ಕುಚ್ಚಿಲ್ಲ ಅಂದರೂ ಕೂಡ ಈ ಡಿಸೈನ್ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಡಿಸೈನು ಅಷ್ಟೇ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ಹತ್ತಿರ ಬೇಕು ಅಂದರೆ ಲಾಕ್ ಮಾಡ್ತೀವಲ್ವಾ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ನಾಲ್ಕು ಚೈನ ತಗೋಬೇಡಿ ನಿಮಗೆ ಕುಚ್ ಬೇಡ ಅಂತ ಹೇಳಿದ್ರೆ ಅಲ್ಲಿ ಹನ್ನೆರಡು ಡಬಲ್ ಕೃಶಗಳನ್ನು ತಗೊಂಡು ಆರ್ಚ್ ಮಾಡಿದ್ದು ಮತ್ತು ಆರು ಚೈನ್ನ ತೊಗೊಂಡು ಲಾಕ್ ಮಾಡಿದ್ದು ಅದಾದಮೇಲೆ ಎರಡು ಚೈನ್ನ ತೊಗೊಂಡು ಮತ್ತೆ ಈ ರೀತಿ ಆರ್ಚ್ನ ಹಾಕ್ಕೊಂಡಿದ್ದು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಸ್ಯಾರಿಗಾ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ಬಿಗಿನರ್ಸ್ ಆಗಿದ್ದರೆ ಒಂದು ಬಟ್ಟೆಗೆ ಟ್ರೈ ಮಾಡಿ ನೋಡಿ ಬಟ್ಟೆನಲ್ಲಿ ನೀಟಾಗಿ ಬಂದರೆ ಮತ್ತೆ ಸ್ಯಾರಿಗೆ ಟ್ರೈ ಮಾಡ್ಕೊಳ್ಳಿ ಬೇಕು ಅಂತ ಹೇಳಿದರೆ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends. Thanks for watching. Thank you.